ಇನ್ನು ನಡೆಯುತ್ತಲೇ ಇದೆ ಹೊಸ ಸಾರಥಿಯ ಆಯ್ಕೆ. ಬಿಜೆಪಿ ನಾಯಕರ ಕಸರತ್ತಿಗೆ ಹೈಕಮಾಂಡ್ ಸುಸ್ತೋ ಸುಸ್ತು. ನಾಳೆಯಾದರೂ ಅಂತಿಮ ಆಗತ್ತಾ ಸಿಎಂ ಸೆಲೆಕ್ಷನ್? ಇವತ್ತು ಬೆಳ್ಳಂಬೆಳಗ್ಗೆಯೇ ಹಂಗಾಮಿ ಮುಖ್ಯಮಂತ್ರಿ ಯಡಿಯೂರಪ್ಪ ತುಮಕೂರಿಗೆ ಪ್ರಯಾಣ ಬೆಳೆಸಿದ್ರು. ತುಮಕೂರಿನ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ಯಡಿಯೂರಪ್ಪ ಕುಟುಂಬ ಸಮೇತ ಭೇಟಿ ನೀಡಿದ್ರು. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆ ನಿವಾಸದಿಂದ ಹೊರಟ ಯಡಿಯೂರಪ್ಪ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಕುಟುಂಬ ಸಮೇತರಾಗಿ ಹೊರಟ ಯಡಿಯೂರಪ್ಪನವರಿಗೆ ಮಾಜಿ ಸಚಿವ ವಿ ಸೋಮಣ್ಣ ಸಾಥ್ ನೀಡಿದರು. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಯೋಗೀಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್, ಮಾಧ್ಯಮಗಳೊಂದಿಗೆ ಏನಾದರೂ ಯಡಿಯೂರಪ್ಪನವರು ಮಾತನಾಡಿದ್ರೆ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಅಥವಾ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ನೀಡಿದ್ರೆ ಹೇಗೆ ಅಂತ? ಹೌದೇನು ದಿವೇಶ್, ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಇಂದು ಏನು ಹಂಗಾಮಿ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪ ಅವರು ತಮ್ಮ ಕುಟುಂಬ ಸಮೇತರಾಗಿ ಇಲ್ಲಿ ಬಂದಿದ್ರು. ಶ್ರೀಗಳು ಆಶೀರ್ವಾದನ ಪಡೆದ್ರು. ಏನು ಶ್ರೀಗಳು ನಗುಮುಖದಿಂದಲೇ ಯಡಿಯೂರಪ್ಪ ಅವ್ರನ್ನ ಸ್ವಾಗತ ಮಾಡಿದ್ರು. ಮತ್ತೇನು ಇಲ್ಲಿ ಇಲ್ಲಿ ಈ ದಿನ ಕಾರ್ಯಕ್ರಮಗಳಂದ್ರೆ ಯಡಿಯೂರಪ್ಪ ತುಮಕೂರು ಜಿಲ್ಲಾ ತಮ್ಮ ಮನೆ ದೇವರಾದಂತ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯಕ್ಕೆ ತೆರಳ್ತಾರೆ. ಅಲ್ಲಿ ಪೂಜೆಯನ್ನ ಮಾಡಿಸಿ ನಂತರ ಅವರು ಬೆಂಗಳೂರಿಗೆ ತೆರಳ್ತಾರೆ. ಈ ಮಧ್ಯೆ ಏನು ತುಮಕೂರಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತಾಡದಂತ ಯಡಿಯೂರಪ್ಪ ಅವರು ಈ ಸರ್ಕಾರ ರಚನೆ ಅಂದ್ರೆ ಏನು ನೂತನ ಮುಖ್ಯಮಂತ್ರಿ ಆಯ್ಕೆ ಸರ್ವಾನುಮತದಿಂದ ಆಯ್ಕೆ ಆಗುತ್ತೆ, ಯಾವುದೇ ನಮ್ಮ ಪಕ್ಷದಲ್ಲಿ ಒಡಕಿಲ್ಲ ಅಂತ ಮಾತನ್ನ ಹೇಳಿದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ನಾಡಿನ ಈ 3 ವರ್ಷಗಳ ಕಾಲ ಅಧಿಕಾರ ನಡೆಸಿದ್ದಾರೆ ಯಡಿಯೂರಪ್ಪ ಅವರು, ಅದಕ್ಕೆ ನಾಡಿನ ಜನತೆಗೆ ಮತ್ತೆ ಮಠಾಧೀಶರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಅದೇ ಇದೇ ವೇಳೆ ಏನು ಬಿಜೆಪಿ ನಾ ಮುಂದಿನ ದಿನಗಳಲ್ಲಿ ಏನು ಮತ್ತೆ ನಾಡಿನ ಜನತೆ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಎಲ್ಲೋ ಚುನಾವಣೆ ಸಮೀಪಿಸ್ತಿದೆ ಅನ್ನೋ ಸೂಚನೆ ಕೂಡ ಅವರು ನೀಡಿದ್ದಾರೆ ಅಂತಾನೆ ಭಾವಿಸಲಾಗ್ತಾ ಇದೆ ದಿವೇಶ್. ಯೋಗೀಶ್, ಕುಟುಂಬವನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಸಿಎಂ ಜೊತೆ ಕಾಣಿಸ್ಕೊಂಡ್ರೆ, ಹಾಗೇನೆ ಅಧಿಕಾರದಲ್ಲಿದ್ದಾಗ ಏನು ಇದ್ದಂತಹ ಒಂದು ಮಠಕ್ಕೆ ಬರ್ತಿದ್ದಾಗ ಈಗ ಅದಕ್ಕೆ ಏನಾದ್ರು ಡಿಫ್ರೆನ್ಸ್ ಏನಾದ್ರು ಕಾಣಿಸ್ತಾ ಇದೆಯಾ ಅಂತ? ಹೌದು, ಖಂಡಿತ ದಿವೇಶ್. ಏನು ಅಧಿಕಾರದಲ್ಲಿದ್ದಂತಾಗ ಏನು ಅವರ ಬೆಂಬಲಿಗರಾಗ್ಲಿ ಮತ್ತೆ ಅವರ ಹಿತೈಷಿಗಳು ಮತ್ತೆ ಬಹಳಷ್ಟು ಜನಸಂಖ್ಯೆಯಲ್ಲಿ ಬರ್ತಾ ಇದ್ರು. ಆದ್ರೆ ವಿಶೇಷ ಅಂದ್ರೆ ಈ ಬಾರಿಯಲ್ಲಿ ಏನು ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಸುರೇಶ್ ಗೌಡ ಮತ್ತೆ ಸೋಮಣ್ಣ ಮತ್ತೆ ಕೆಲವೇ ಒಂದು ಜಿಲ್ಲಾ ಪಂಚಾಯತಿ ಮತ್ತು ಕಾರ್ಯಕರ್ತರು ಕೆಲವೇ ಅಂದ್ರೆ ಬೆರಳೆಣಿಕೆಯಷ್ಟು ಮಾತ್ರ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದು ಕಂಡುಬಂತು. ಮತ್ತೆ ಮಠದಲ್ಲಿ ಏನು ವಿದ್ಯಾರ್ಥಿಗಳು ಸೇರಿದಂತೆ ಮಠದಲ್ಲಿ ಏನು ಅನೌನ್ಸ್ಮೆಂಟ್ ಮಾಡಲಾಯ್ತು. ಏನು ಯಡಿಯೂರಪ್ಪ ಅವರು ಸ್ಥಳಕ್ಕೆ ಏನು ಯಡಿಯೂರಪ್ಪರಿಗೆ ಜೈಕಾರ ಕೂಡ ಕೂಗಲಾಯ್ತು ದಿವೇಶ್ರೀ. ಅದರ ಜೊತೆಗೆ ಯಡಿಯೂರಪ್ಪನವರ ಆಗಮನದಿಂದ ಅಲ್ಲಿ ಮಠದಲ್ಲಿ ಯಾವ ರೀತಿ ವಾತಾವರಣ ಇತ್ತು? ಶ್ರೀಗಳ ಹತ್ರ ಏನಾದ್ರೂ ನೀವು ಮಾತಾಡೋಕೆ ಸಾಧ್ಯ ಆಯ್ತಾ? ಶ್ರೀಗಳೇನಾದ್ರೂ ಪ್ರತಿಕ್ರಿಯೆ ನೀಡಿದ್ರೆ ಹೇಗೆ ಅಂತ? ಇಲ್ಲ, ಈಗ ನಾವು ಮೊದಲಿಂದನೇನು ರಾಜಕೀಯ ಮೇಲಾಟ ಆರಂಭವಾದಾಗಿಂದ ಕೂಡ ನಾವು ಶ್ರೀಗಳಿಗೆ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಶ್ರೀಗಳು ಯಾವುದೇ ಮಾತಿಗೆ ಅವರು ಮಾಧ್ಯಮಗಳಿಗೆ ಮಾತಾಡೋದಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಏನು ಮೊನ್ನೆ ಕೂಡ ಸೋಮಣ್ಣ ಅವರು ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡುವಂತ ದಿನದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರ ಭಾವಭಾವ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆ ಸ್ವಾಮೀಜಿಗಳು ಕೂಡ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡ್ತಾರೋ ಒಂದು ಪ್ರಸಂಗ ಇಷ್ಟ ಆಗ್ತಿಲ್ಲ ಅಂತ ಒಂದು ಹಾವಭಾವದಿಂದ ಕಂಡು ಬರ್ತಿತ್ತು. ಆದ್ರೆ ಇವತ್ತು ಯಡಿಯೂರಪ್ಪನೇ ಸ್ವತಃ ಬಂದಂತ ಸಂದರ್ಭದಲ್ಲಿ ಅವರನ್ನು ನಗುಮುಖದಿಂದ ಸ್ವಾಗತಿಸಿ ಆಶೀರ್ವದಿಸಿ ಕಳಿಸಿದ್ದಾರೆ. ಒಟ್ಟು ಅವರು ಏನು ಅವರು ಯಡಿಯೂರಪ್ಪ ಕೂಡ ಮೊದಲು 3-4 ದಿನದ ರಾಜಕೀಯದಿಂದ ಜಂಜಾಟದಿಂದ ಇದ್ದು ಇವತ್ತು ಸ್ವಲ್ಪ ಮುಖದಲ್ಲಿ ಮಂದಹಾಸ ಕಾಣ್ತಿತ್ತು ಅಂತಾನೆ ಹೇಳ್ಬೋದು ದಿವೇಶ್ರೀ.